ಈಗ ನಾವು ಹೇಳ್ತಾ ಹೋದ್ರೆ ಈಗ ನಿಮ್ಮ ಚೀಫ್ ಜಸ್ಟಿಸ್ಗಳು ಕೆಲವು ರಿಟೈರ್ಡ್ ಆಗಿದಾರಲ್ಲ ಅವರೆಲ್ಲ ಎಲ್ಲಿದ್ದಾರೆ ಇವಾಗ ಚೀಫ್ ಜಸ್ಟಿಸ್ಗಳು ರಿಟೈರ್ಡ್ ಆಗಿದಾರೆ ಎಲ್ಲೆಲ್ಲಿದ್ದಾರೆ ಇವತ್ತು ಚೀಫ್ ಜಸ್ಟಿಸ್ಗಳು ರಿಟೈರ್ಡ್ ಆಗಿದಾರಲ್ಲ ಎಲ್ಲೆಲ್ಲ ಯಾವ ಪಕ್ಷದಲ್ಲಿ ಈಗ ಅವ್ರು ಹೇಳ್ತಾರಲ್ಲ ಮತ್ತು ಅದನ್ನ ಹೇಳ್ಬೇಕಾನೆ ಈಗ ನಾವು ಯಾರನ್ನ ನ್ಯಾಯಾಧೀಶರನ್ನ ಮಾಡಿ ಹೇಳಿದ್ರೆ ಅವ್ರು ನಮ್ಮಾಗಿ ಆರೋಪ ಮಾಡ್ತಾರೆ ಈಗ ಮತ್ತು ಅವ್ರ ನ್ಯಾಯಾಧೀಶರುಗಳು ಚೀಫ್ ಜಸ್ಟಿಸ್ಗಳು ಹೇಳಿದಾರೆ ಸುಮ್ಮನೆ ಏನೋ ಕಾಟಾಚಾರ ಕೇಳ್ಬೇಕು ಕೇಳ್ತಾರೆ ಈಗ ಅದನ್ನೇ ಕೇಳಿಯಲ್ಲ ಈ ಕಳೆದ ಹತ್ತು ವರ್ಷದಲ್ಲಿ ಕಳೆದ ಹತ್ತು ದಿವಸ ಹತ್ತು ವರ್ಷದಲ್ಲಿ ಚೀಫ್ ಜಸ್ಟಿಸ್ಗಳೆಲ್ಲ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಬೇರೆ ಬೇರೆ ನಾವು ಇದ್ದಾರೆ ಹೇಳ್ಬೋದಾ ಹಂಗೆ ಹೇಳಕ್ಕೆ ಬರೋದಿಲ್ಲ ಈಗ ಯಾರ್ಯಾರು ಏನು ಅನಿಸಿಕೆಗೆ ಹೇಳ್ತಾರೆ ಅದೆಲ್ಲ ನಮ್ಮ ಮೇಲೆ ಹೇಳ್ತಿದ್ರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅಲ್ಲ ಈಗ ನಾನು ಅದನ್ನೇ ಉದಾಹರಣೆಗೆ ಕೇಳಿದ್ಲ ಅವ್ರದ್ದು ಹಿಸ್ಟ್ರಿ ತಗ್ ನೋಡ್ರಿ ಯಾರು ಏನೇನು ಮಾತಾಡೋದು ತಗ್ ನೋಡ್ರಲ್ಲ ಕೊಲಿಜ್ ಬಗ್ಗೆ ಏನು ಮಾತನಾಡಿದ್ದಾರೆ ಸರ್ಕಾರದ ಬಗ್ಗೆ ಏನು ಮಾತಾಡಿದ್ದಾರೆ ಅದ್ರ ಈಗ ಏನಂತಂದ್ರೆ ಅವ್ರಿಗೆ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಈಗ ಸರ್ಕಾರ ಈಗ ಎಲೆಕ್ಷನ್ ಬಂದತ್ತೀಗ ಈಗಿನ ಒಂದು ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ಇದೆ ಯಾವುದು ಇದೆ ನೋಡಿ ಹೇಳನಲ್ಲ ಬೇಸಿಕ್ ಇಶ್ಯೂ ಬಗ್ಗೆ ಮಾತನಾಡ್ಬೇಕಲ್ಲ ಬೇಸಿಕ್ ಇಶ್ಯೂ ಬಗ್ಗೆ ಮಾತನಾಡಿದ್ದೆ ತಾನೆ ಇವತ್ತು ಪಾವರ್ಟಿ ರೇಟು ಜಿ ಡಿ ಪಿ ಆಗಿರಲಿ ಪ್ರೋಗ್ರಾಮ್ಸ್ ಆಗಿರಲಿ ನಾವು ರೈಟ್ ಟು ಎಜುಕೇಷನ್ ಪ್ರಾರಂಭ ಮಾಡಿದ್ವಿ ಎಲ್ಲಿದೆ ರೈಟ್ ಟು ಎಜುಕೇಷನ್ ಈಗ ರೈಟ್ ಟು ಎಜುಕೇಷನ್ ಯಾಕೆ ಮುಗೀತು ಅದನ್ನ ಯಾಕೆ ಹತ್ತು ವರ್ಷದಲ್ಲಿ ಯಾಕೆ ಪ್ರಾಮಾಣಿಕವಾಗಿ ನಡೆಸಲಿಲ್ಲ ಸರ್ಕಾರ ಬಡವ್ರ ಪರವಾಗಿ ಯಾವುದು ಕಾರ್ಯಕ್ರಮ ಮಾಡಿಲ್ಲ ಯಾವುದೇ ಕಾರ್ಯಕ್ರಮಗಳು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಯಾವುದು ಕಾರ್ಯಕ್ರಮ ಆಗಿದೆ ದಯವಿಟ್ಟು ಕೇಳಿ ಟೆನ್ ಇಯರ್ಸ್ನಲ್ಲಿ ಇದ್ದರೆ ಇಸ್ ಎನಿ ಒನ್ ಪ್ರೋಗ್ರಾಮ್ ಬೈ ಬಿ ಜೆ ಪಿ ಗೌರ್ಮೆಂಟ್ ಸರ್ ಸ್ವಚ್ಛತಾ ಸ್ವಚ್ಛ ಭಾರತ್ ಎಲ್ಲೇ ಸ್ವಚ್ಛ ಭಾರತ ಈಗ ಯಾರ್ಯಾರು ಬ್ರ್ಯಾಂಡ್ ಅಂಬಾಸಿಡರ್ಗಳು ಯಾರಿದ್ರು ಎಲ್ಲದರ ಇವತ್ತು ಏನಾಗಿ ಸ್ವಚ್ಛ ಭಾರತ ಏನು ಕಾರ್ಯಕ್ರಮ ಏನು ರೀ ಅದು ಇನಿಷಿಯೇಟಿವ್ ತೊಗೊಂಡು ಇಡೀ ಭಾರತ ದೇಶಕ್ಕೆ ಕಾರ್ಯಕ್ರಮ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಇವತ್ತು ಎಲ್ಲಿದೆ ಮೇಕ್ ಇನ್ ಇಂಡಿಯಾ ಮಾತನಾಡ್ಬೇಕಲ್ವ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಏನಾರು ಮಾತನಾಡ್ತಾರಾ ಮತ್ತು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ರೈತರಿಗೆ ವಿಶೇಷವಾಗಿ ಅದು ಸಾಚಾರ ಕಮಿಟಿ ರಿಪೋರ್ಟ್ನ ನಾವು ಕನ್ಸ್ಟ್ಯೂಟ್ ಮಾಡಿ ಎಲ್ಲರಿಗೆ ಸಮಾನತೆ ಪ್ರೈಸ್ ಕೊಡ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡ್ತಾರಾ ಸುಮ್ಮನೆ ಈಗೇನಾಗೈತೆ ಚುನಾವಣೆ ಬಂದತ್ತೆ ಮತ್ತು ಮಾಧ್ಯಮದವರು ಕೇಂದ್ರದಲ್ಲಿ ಎಲ್ಲ ಅವ್ರು ಇರ್ತಕ್ಕಂಥ ಹೆಚ್ಚು ಕಮ್ಮಿ ಹೋಲ್ಡಿಂಗ್ನಲ್ಲಿದ್ದಾರೆ ಪ್ರಚಾರ ಗಿಡ್ಸ್ಕೊತಾರೆ ಈ ಸ್ಪೆಂಡಿಂಗ್ ಫೈವ್ ತೌಸಂಡ್ ಕ್ರೋರ್ಸ್ ಟುಡೇ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪೆಂಡಿಂಗ್ ಫೈವ್ ತೌಸಂಡ್ ಕ್ರೋರ್ಸ್ ಆನ್ ಮೋದೀಸ್ ಪಬ್ಲಿಸಿಟಿ ಮೋದಿ ಸಾಹೇಬ್ರ ಪಬ್ಲಿಸಿಟಿನಲ್ಲಿದೆ ಮತ್ತು ಅಷ್ಟು ಪಬ್ಲಿಸಿಟಿ ಮಾಡ್ಕೊಂಡ್ರೆ ಯಾರೇ ಒಬ್ರು ದೊಡ್ಡ ಮಹಾನ್ ವ್ಯಕ್ತಿ ಕಾಣೆ ಕಾಣ್ತಾರೆ ಹೌದು ರೀ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಾವು ಆರೋಪ ಮಾಡಿರ್ತಕ್ಕಂಥದ್ದಲ್ಲ ಕಂಪೆನಿಯವರು ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಅವ್ರು ಮಾಡಿರ್ತಕ್ಕಂಥದ್ದು ಜನ ಜಾಗೃತಿ ಆಗಿದೆ ಜನ ಒಪ್ಪಿದ್ದಾರೆ ಅದಕ್ಕೆ ನನ್ನ ಜಮ ಜನ ಅವ್ರನ್ನ ಸೋಲಿಸಿ ನಮಗೆ ಇಲ್ಲಿ ತಂದಿದ್ದಾರೆ ಏನು ತನಿಖೆ ಆಗಬೇಕು ಖಂಡಿತವಾಗಿ ಸರ್ಕಾರ ಯಾವ್ಯಾವ ತನಿಖೆ ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತೇಳಿ ಸರ್ಕಾರ ನಿರ್ಣಯ ಮಾಡುತ್ತೆ ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಈಗ ಒಂದು ಈಗ ನೇರವ್ರ ಕಾಲದಲ್ಲಿ ದೇಶದ ಬಜೆಟ್ ಏನಿತ್ತು ಕೇಳ್ರಿ ಅವರಿಗೆ ನೇರ ಬೈತಾರಲ್ಲ ಇವರು ನೇರು ಕಾಲದಲ್ಲಿ ಈ ದೇಶದ ಬಜೆಟ್ ಎಷ್ಟಿದ್ ಕೇಳ್ರಿ ಇವತ್ತು ಇವ್ರೇನು ಇಷ್ಟೆಲ್ಲ ಕೋಟಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಒಂದೊಂದು ಕಿಲೋಮೀಟ್ರ್ ಮಾಡ್ತದಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದು ಇದು ಯಾರು ಹಾಕಿರ್ತಕ್ಕಂಥ ಬುಣ ಈ ಟೂ ಪಾಯಿಂಟ್ ಫೈವ್ ಟ್ರಿಲಿಯನ್ ಇಲ್ಲ ಅಂದರೆ ತ್ರೀ ಟ್ರಿಲಿಯನ್ ಡಾಲರ್ ಬರ್ಬೇಕಂದ್ರೆ ನೇರು ಮಾಡಿಲ್ವಾ ನೇರು ಅವರು ಆಗಿನ ಕಾಲದಲ್ಲಿ ನೇರು ಈ ದೇಶದಲ್ಲಿ ಚಪ್ಲಿ ಒಂದು ಚಪ್ಪಲಿ ಕಾಲಕ್ಕೆ ಚಪ್ಲಿ ಈ ದೇಶದಲ್ಲಿ ಆಗಿನ ಕಾಲದಾಗ ಇಸ್ರೋ ಮಾಡಿರ್ತಕ್ಕಂಥವ್ರು ಐ ಐ ಟಿ ಮಾಡಿರ್ತಕ್ಕಂಥವ್ರು ಐ ಎಮ್ ಮಾಡಿರ್ತಕ್ಕಂಥ ಅವರು ಅವ್ರ ಬಗ್ಗೆ ಸುಮ್ಮನೆ ಮಾತನಾಡ್ತಾರೆ ನೇರು ಬಗ್ಗೆ ಅವ್ರ ವಿಚಾರಕ್ಕೆ ಅವ್ರ ವಿಜಯನಿಗೆ ಏನಾರ ಬಂದು ಚರ್ಚೆ ಮಾಡ್ತಾರಾ ಸುಮ್ಮನೆ ಹಿಂಗೆ ಹೇಳೋದು ಆರಕೆ ಉತ್ತರ ಹೋಗೋದು ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಆಯಾಮಗಳು ಮಾಡಿದ್ದಾರೆ ಎಷ್ಟು ಐ ಐ ಟಿಗಳು ಮಾಡಿದ್ದಾರೆ ಇವರು ಈಗ ಹತ್ತು ವರ್ಷದಲ್ಲಿ ಅಧಿಕಾರ ಇತ್ತಲ್ಲ ಮತ್ತು ಇವ್ರು ಯಾಕೆ ಜೈಲಿ ಕಳ್ಸಲಲ್ಲ ವಾಡ್ರ ಬಗ್ಗೆ ಮಾತನಾಡಿದ್ರು ಹತ್ತು ವರ್ಷ ಇವುದೇ ಅಧಿಕಾರ ಇತ್ತಲ್ಲ ಮತ್ತು ನಮ್ಗೆ ಯಾಕೆ ಜೈಲಿ ಕಳಿಸಲಿಲ್ಲ ಮಾಡಿರಲ್ಲ ನಾವು ನಾವು ವಿಷ ಬೀಜ ನಮ್ಮದೇ ಭ್ರಷ್ಟಾಚಾರ ಇದ್ದರೆ ಹತ್ತು ವರ್ಷ ನೀವು ಯಾಕಿದ್ರಿ ಜೇಬ್ ಜೇಬ್ನಲ್ಲಿ ಸಿ ಬಿ ಐ ಫೆಮಾ ಫೆರಾ ಇಡೀ ಎಲ್ಲ ಬೊಕ್ಕಣದ ಇಟ್ಕೊಂಡೆ ನೀವು ತಿರುಗಾಡೋರು ನಮ್ಮನ್ನು ಜೈಲಿಗೆ ಹಾಕ್ಸ್ಬೋದಾಗಿತ್ತಲ್ಲ ಯಾಕೆ ಹಾಕ್ಸ್ತಾ ಅವ್ರಿಗೆ ಕೇಳಬೇಕಲ್ಲ ಇಮಿಡಿಯೇಟಾಗಿ ಇಮಿಡಿಯೇಟು ಅವ್ರಿಗೆ ಒಂದು ಉಪಪ್ರಶ್ನೆ ಕೇಳಿ ಹೌದು ಸರ್ ಹತ್ತು ವರ್ಷ ನೀವು ಕೇಂದ್ರದಲ್ಲಿದ್ದೀರಿ ಯಾಕೆ ಜೈಲಿಗೆ ಹಾಕಿಲ್ಲ ಅಂತ ಕೇಳಬೇಕಲ್ಲ ಇವರಲ್ಲಿ ಯಾರ್ಯಾರು ಇವರು ನಮ್ಮ ವಿರುದ್ಧವಾಗಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ನಮಗೆ ಆರೋಪ ಮಾಡಿದರು ಕಾಂಗ್ರೆಸ್ನಾಗಿದ್ದರು ಕಾಂಗ್ರೆಸ್ನವರೆಲ್ಲ ಬಿ ಜೆ ಪಿ ಪಿಯಲ್ಲೇ ಇದಾರೆ ಇವಾಗ ದ ಪೀಪಲ್ ವು ಹ್ಯಾವ್ ಟೋಲ್ಡ್ ನಾವೆಲ್ಲ ಈಗ ಅಜಿತ್ ಪವರ್ ಬಗ್ಗೆ ಮಾತನಾಡಿದ ಅಜಿತ್ ಪವರ್ಲ್ಲಿದ್ದಾರೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಬಗ್ಗೆ ಅವರೆಲ್ಲ ಅವರಲ್ಲಿದ್ದಾರೆ ಯಾರ್ಯಾರು ಭ್ರಷ್ಟಾಚಾರ ಬಗ್ಗೆ ಮಾತನಾಡಿದರು ಈಗ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರ ವಿರುದ್ಧ ಮಾತನಾಡಿದ್ರು ಇವತ್ತು ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಅವರು ಪರವಾಗಿ ಮಾತನಾಡ್ತಿಲ್ಲ ಅವರು ಬಿ ಜೆ ಪಿಯವರು ಅವಕಾಶವಾದಿಗಳು ಏನು ಬರ್ತದೆ ಆ ಮೂಮೆಂಟಿಗೆ ಏನು ಮಾತನಾಡ್ಬೇಕು ಹೋಗಬೇಕು ಅದ್ರಿಗೆ ಯಾವುದೇ ಟೆನ್ ಇಯರ್ಸ್ ದೇ ಆರ್ ರೂಲಿಂಗ್ ನೋ ವಿ ಆರ್ ಆಸ್ಕಿಂಗ್ ಧ್ಯಾಮ್ ಮಾಡ್ಬೋದಾಗಿತ್ತಲ್ಲ ಅವರು ಎಲ್ಲರಿಗೆ ಜೈಲಿಗೆ ಹಾಕ್ಬೋದಾಗಿತ್ತು ರಾಹುಲ್ ಗಾಂಧಿಗೆ ಹಾಕ್ಬೋದಾಗಿತ್ತು ಸದಸ್ಯತ್ವ ತೆಗೆದ್ರಲ್ಲ ಮತ್ತು ಏನೇ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಬರುತ್ತೆ ಇನ್ನು ದಿನಗಳು ಬರ್ತವೆ ಎಲ್ಲ ಎಲ್ಲದಕ್ಕೂ ಒಂದು ಕಾಲ ಇರುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಇದೆ ರೀ ಪ್ರಧಾನಮಂತ್ರಿಗೆ ಒಂದು ಪ್ರೋಟೋಕಾಲ್ ಬೇಕಲ್ಲ ಪಾರ್ಲಿಮೆಂಟ್ನಲ್ಲಿ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗಲ್ಲ ನೀವು ಯಾವುದೇ ಪ್ರೈ ಯಾವುದೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋದರೂ ಕೂಡ ನಮಗೇನು ಅವ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥ ಆ ಲೆವೆಲಿಗೆ ಬೆಳೆದಿಲ್ಲ ಆದರೆ ವಿಚಾರಗಳು ಬಂದಾಗ ನಾವು ಹಂಚ್ಕೊಳ್ತಕ್ಕಂಥ ಶಕ್ತಿ ನಮಗೆ ದೇವ್ರು ನಾನು ನಾನೊಬ್ಬ ಸಾಮಾನ್ಯ ಪ್ರಜಾ ಪ್ರಜೆ ಇದ್ದಂಗೆ ಇವ್ರ ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತೀವಿ ಇವ್ರು ಯಾವ ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ ಸುಮ್ಮನೆ ಏನೋ ಇವತ್ತು ಈ ಮೀಡಿಯಾ ಇದೆ ಅವ್ರ ಪರವಾಗಿ ಸುಮ್ಮನೆ ಮಾತನಾಡೋದು ಹೋಗೋದು ನಾವು ಸೀರೀಸ್ ಆಫ್ ಕ್ವಶನ್ಸ್ ಕೊಡ್ತೀವಿ ನೀವು ದಯವಿಟ್ಟು ಕೇಳಿರಿ ಅವ್ರು ಉತ್ತರ ಕೊಡ್ತಾರೆ ಅಂತ ಕೇಳಿರಿ